ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದೀರಾ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಮೊದಲನೇದಾಗಿ ಇಷ್ಟು ಖುಷಿಯಾಗಿರೋ ದಿನ ನಾನೊಬ್ಬರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರೇ ರಾಮ್ ಪುರೋಹಿತ್ ಸರ್. ನಾನು ಈ ಸಿನಿಮಾ ಮಾಡಬೇಕಾದ್ರೆ ಫಸ್ಟು ತುಂಬ ಸಪೋರ್ಟ್ ಮಾಡಿದರು. ಅಂದರೆ ಲೈಕ್ ಫಸ್ಟ್ ಟೈಮ್ ಹಿ ಸೆಡ್ ಯು ವಿಲ್ ಬಿಕಮ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಅಂತ ಆಶೀರ್ವಾದ ಮಾಡಿದ್ರು. ಐ ಡೋಂಟ್ ನೋ ಹಿ ಈಸ್ ನೋ ಮೋರ್ ನೌ. ಅವರ ಆಶೀರ್ವಾದ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಸಚಿನ್. ನನಗೆ ಇಲ್ಲಿವರೆಗೂ ನಾನು ಎಲ್ಲೇ ಹೊರಗಡೆ ಹೋದರೂ ಕೂಡ ನನಗೆ ಹೆಮ್ಮೆ ಇದೆ ಪುರೋಹಿತ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ನನಗೆ ಇಲ್ಲಿವರೆಗೂ ಗೌರವ ಸಿಗ್ತಾ ಇರೋದು ಈ ಪ್ರೊಡಕ್ಷನಿಂದ ಮಾತ್ರ. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಒಬ್ಬರು ಆ್ಯಕ್ಟರ್ ಆಗಿ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಇವತ್ತು ಇಲ್ಲಿ ಸ್ಟೇಜ್ ಇಲ್ಲಿ ನಿಂತಿರೋವರೆಗೂ ಕಂಪ್ಲೀಟ್ ಎಲ್ಲಾನ ನೋಡ್ಕೊಂಡಿರೋದು ಇವರೊಬ್ಬರೇ. ಆ್ಯಂಡ್ ಒಬ್ಬರು ಆ್ಯಕ್ಟರ್ ಆಗಿ ಬರ್ತೀವಿ ಆ್ಯಕ್ಟ್ ಮಾಡ್ಕೊಂಡು ಹೋದ್ವಿ ಅಷ್ಟೇ. ಬಟ್ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನಿಂದ ಹಿಡಿದು ಪ್ರೀ ಪ್ರೊಡಕ್ಷನಿಂದ ಹಿಡಿದು ಅಲ್ಲಿ ಕ್ಯಾಮ್ರಾನ ಇಟ್ಬಿಟ್ಟು ಇದು ಬಂದು ಅವರೇ ಬಂದು ಆ್ಯಕ್ಟಿಂಗ್ ಮಾಡ್ತಾಯಿದ್ರು. ಅದು ಹೇಳೋದಕ್ಕಾಗಲ್ಲ. ದಟ್ ಈಸ್ ನಾಟ್ ದಟ್ ಈಸಿ. ಎಲ್ಲನೂ ಹ್ಯಾಂಡಲ್ ಒಬ್ಬ ಪರ್ಸನ್ ಎಲ್ಲನೂ ಹ್ಯಾಂಡಲ್ ಮಾಡೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್ ಫ್ರಮ್ ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಆ್ಯಂಡ್ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇತ್ತು, ನನಗೆ ಹೀರೋಯಿನ್ ಆಗೋದಕ್ಕೆ ಆಗತ್ತಾ, ಇಲ್ಲ ನಾನು ಹೀರೋಯಿನ್ ಆಗ್ಬೋದಾ, ನನ್ನಲ್ಲಿ ಕೆಪಾಸಿಟಿ ಇದೆಯಾ ಅಂತ. ಬಟ್ ನಾನು ಅನ್ಕೊಂಡಿರಲಿಲ್ಲ ನಾನು ಈ ಸ್ಟೇಜಿಗೆ ಬಂದು ನಾನು ಒಂದು ಹೀರೋಯಿನ್ ಆಗ್ಬೋದು ಅಂತ. ಈಗ ಒಂದು ಶಿಲ್ಪಿ ಒಂದು ಕಲ್ಲನ್ನ ತೊಗೊಂಡು ಹೇಗೆ ಕೆತ್ತನೆ ಮಾಡಿ ಒಂದು ಶಿಲೆನ ಮಾಡಿ ಅದನ್ನು ಹೊರಗಿನ ಪ್ರಪಂಚಕ್ಕೆ ಕೊಡ್ತಾರೋ, ಅದೇ ಥರ ಸಚಿನ್ ಕೂಡ ನನ್ನಲ್ಲಿ ಕೆಪಾಸಿಟಿ ಇದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಹೀರೋಯಿನಾಗಿ ಮಾಡ್ಬೋದಾ ಇಲ್ವೋ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ಅವ್ರು ನನ್ನನ್ನು ಚೇಂಜ್ ಮಾಡಿಸಿ, ನನ್ನ ಹೇರ್ ಸ್ಟೈಲ್ ಚೇಂಜ್ ಮಾಡಿಸಿ, ನನ್ನ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡಿಸಿ, ನೋ ಸುರಕ್ಷಿತ ನೀನು ಹೀಗೆ ಕಾಣಿಸ್ಬೇಕು ಅಂತ ಹೇಳಿ ನನ್ನ ಸಿನಿಮಾದಲ್ಲಿ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿಸಿದ್ರು. ಎಷ್ಟೋ ಜನ ಕೆಲವೊಂದ್ಸಲ ಅಲ್ಲೇ ಸೋತೋಗ್ತಾರೆ, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಬಂದ ತಕ್ಷಣ ಓ ಶೀ ಇಸ್ ಅ ಹೀರೋಯಿನ್ ಅಂತ. ಬಟ್ ನಾಟ್ ದಟ್ ಇನ್ಸೈಡ್ ಒಬ್ಬ ಕಲಾವಿದ ಇದ್ದಾನೆ ಅನ್ನೋದನ್ನು ಹೊರಗಡೆ ತರಿಸ್ತಾನಲ್ಲ, ಹೀ ಈಸ್ ದ ರಿಯಲ್ ಡೈರೆಕ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸಚಿನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಟು ಆ್ಯಕ್ಟ್ ಇನ್ ದಿಸ್ ಫಿಲ್ಮ್.